ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಮಕ್ಕಳ ಭೂಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಅಮೆರಿಕಾ ಪ್ರೈರಿಸ್ಗಳ ನಾಡು ಅನ್ನುವಂತಹ ಅಧ್ಯಾಯದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡೋಣ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳೋದಾದರೆ ಅದರ ಒಂದು ಹಿನ್ನೆಲೆ ಸ್ಥಾನ ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶವನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಹಿನ್ನೆಲೆ ಉತ್ತರ ಅಮೆರಿಕಾ ಭೂಖಂಡವು ಇತ್ತೀಚೆಗೆ ಕಂಡುಹಿಡಿದಂತಹ ಖಂಡವಾಗಿದೆ ಸೊ ಮಕ್ಕಳ ನಿಮಗೆಲ್ಲ ಗೊತ್ತಿದೆ 15-16ನೇ ಶತಮಾನವನ್ನು ನಾವು ಭೌಗೋಳಿಕ ಅನ್ವೇಷಣೆಗಳ ಕಾಲ ಅಂತ ಹೇಳಿ ಕರಿತೀವಿ ಆ ಒಂದು ಕಾಲಘಟ್ಟದಲ್ಲಿ ಬೆಳಕಿಗೆ ಬಂದಂತಹ ಖಂಡ ಉತ್ತರ ಅಮೆರಿಕಾ ಖಂಡ ಇದನ್ನು 1501ರಲ್ಲಿ ಇಟಲಿಯ ನಾವಿಕನಾದಂತಹ ಅಮೆರಿಗೋ ವೆಸ್ಪುಸಿ ಈ ಖಂಡದ ಕರಾವಳಿಯನ್ನು ತಲುಪಿದನು ಆ ನಂತರ ಈ ಖಂಡವನ್ನು ಆತನ ಹೆಸರಿನ ಮೊದಲ ಪದ ಆದಂತಹ ಅಮೆರಿಗೋದಿಂದ ಅಮೆರಿಕಾ ಎಂದು ಕರೆಯಲಾಗಿದೆ ಸೊ ಈ ಹೆಸರಿನ ಹಿನ್ನೆಲೆ ಗೊತ್ತಾಯಿತು ಹಾಗಾದರೆ ಸ್ಥಾನ ಉತ್ತರ ಅಮೆರಿಕಾ ಖಂಡ ಎಲ್ಲಿದೆ ಉತ್ತರ ಅಮೆರಿಕಾವು ಸಂಪೂರ್ಣವಾಗಿ ಉತ್ತರದಲ್ಲಿ ನೆಲೆಗೊಂಡಿದೆ ಇದು ಅಕ್ಷಾಂಶಿಕವಾಗಿ 19 ಡಿಗ್ರಿ ಉತ್ತರದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 50 ಡಿಗ್ರಿ ಪಶ್ಚಿಮದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿರುವಂತಹ ಒಂದು ಭೂಖಂಡ ಕರ್ಕಟಕ ಸಂಕ್ರಾಂತಿ ವೃತ್ತವು ಅಂದರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶವು ಈ ಖಂಡದ ದಕ್ಷಿಣ ಭಾಗದಲ್ಲಿಯೂ ಉತ್ತರ ಮೇರು ವೃತ್ತವು ಹಾಗಂದರೆ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಇದು ಉತ್ತರ ಭಾಗದಲ್ಲಿ ಹಾದು ಹೋಗಿರೋದನ್ನು ಕೂಡ ನಾವು ಗಮನಿಸಬಹುದು ಈ ಉತ್ತರ ಅಮೆರಿಕಾವನ್ನು ಈ ಗ್ಲೋಬ್ನಲ್ಲಿ ಒಂದು ಸರಿ ಪರಿಚಯ ಮಾಡ್ಕೊಳ್ಳೋಣ ಮಕ್ಕಳ ಸೊ ಗ್ಲೋಬನ್ನು ನೋಡಿದ್ದೀರಾ ಅಲ್ವಾ ಈಗ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಾಲೆಗಳಲ್ಲಿ ಇದನ್ನು ನಿಮಗೆ ನಿಮ್ಮ ಶಿಕ್ಷಕರು ತೋರಿಸಿರ್ತಾರೆ ಸೊ ನೋಡಿ ಇದು ಮಧ್ಯದಲ್ಲಿರುವಂತಹ ಒಂದು ಗೆರೆ ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿರುವಂಥದ್ದು ಉತ್ತರಾರ್ಧ ಗೋಳ ಹಾಗೆ ದಕ್ಷಿಣದಲ್ಲಿರುವಂಥದ್ದು ದಕ್ಷಿಣಾರ್ಧ ಗೋಳ ನೋಡಿ ಸಂಪೂರ್ಣವಾಗಿ ಉತ್ತರ ಅಮೆರಿಕಾ ಉತ್ತರಾರ್ಧ ಗೋಳದಲ್ಲಿ ಹಬ್ಬಿರೋದನ್ನು ನಾವು ಕಾಣಬಹುದು ಉತ್ತರ ಅಮೆರಿಕಾವು ವಿಸ್ತೀರ್ಣದಲ್ಲಿ 16.46% ಇದು ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ 3ನೆಯ ಅತಿದೊಡ್ಡ ಭೂಖಂಡವಾಗಿದೆ ಇದು 24.24 ದಶಲಕ್ಷ ಚದರ ಕಿಲೋಮೀಟರ್ ಹೊಂದಿದೆ ಇದು ಭಾರತಕ್ಕಿಂತ ಸುಮಾರು 7 ಪಟ್ಟು ದೊಡ್ಡದಾಗಿದೆ ಉತ್ತರ ಅಮೆರಿಕಾದಲ್ಲಿ 24 ರಾಜ್ಯಗಳಿದ್ದಾವೆ ಅದರಲ್ಲಿ ಮುಖ್ಯವಾದಂಥವು ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಮೆಕ್ಸಿಕೋ ಈ 3 ರಾಜ್ಯಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದಾವೆ ಉತ್ತರ ಅಮೆರಿಕಾದ ಭೌಗೋಳಿಕ ಪ್ರದೇಶದಲ್ಲಿ ಕೆರೆಬಿಯನ್ ದ್ವೀಪಗಳು ಕೂಡ ಸೇರಿರೋದನ್ನು ನಾವು ಕಾಣಬಹುದು ಮಕ್ಕಳ ಇನ್ನು ಭೌಗೋಳಿಕ ಸನ್ನಿವೇಶ ಉತ್ತರ ಅಮೆರಿಕಾವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಹಾಗೂ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರ ಹಾಗೂ ಉತ್ತರದಲ್ಲಿ ಆರ್ಟಿಕ್ ಶೀತ ಸಾಗರದಿಂದ ಸುತ್ತುವರಿಯಲ್ಪಟ್ಟಿರುವಂತಹ ಒಂದು ಭೂಖಂಡ ನಿಮ್ಮ ಪರದೆ ಮೇಲೂ ಕೂಡ ಕಾಣಿಸ್ತಾ ಇದೆ ಮಕ್ಕಳ ನೋಡ್ತಾ ಇದ್ದೀರಾ ನೋಡಿ ಹೇಗೆ ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರ ಹಾಗೂ ಉತ್ತರದಲ್ಲಿ ಆರ್ಟಿಕ್ ಸಾಗರದಿಂದ ಸುತ್ತುವರೆದಿರುವಂತಹ ಒಂದು ಭೂಖಂಡ ಹಾಗೆಯೇ ಬೇರಿಂಗ್ ಜಲಸಂಧಿಯು ಇದನ್ನು ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದೆ ಪನಾಮಾ ಭೂಖಂಡದಿಂದಾಗಿ ದಕ್ಷಿಣ ಅಮೆರಿಕಾದೊಂದಿಗೆ ಇದು ಭೂಸಂಪರ್ಕವನ್ನು ಹೊಂದಿತ್ತು ಸೊ ಅದನ್ನು ಈ ಗ್ಲೋಬ್ನಲ್ಲೂ ಕೂಡ ಮಕ್ಕಳ ನೋಡ್ಬೋದು ನೋಡಿ ಕಾಣಿಸ್ತಾ ಇದೆಯಾ ಇದು ಉತ್ತರ ಅಮೆರಿಕಾ ಭೂಖಂಡ ಇಲ್ಲಿ ನೋಡಿ ಇಲ್ಲಿ ಇದು ಏಷ್ಯಾ ಈ ಒಂದು ಪ್ರದೇಶ ಇದೆಯಲ್ಲ ಇದು ಬೇರಿಂಗ್ ಜಲಸಂಧಿ ಮಕ್ಕಳ ಹಾಗೆಯೇ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ನಡುವೆ ಇರುವಂತಹ ಸಂಪರ್ಕ ನೋಡಿ ಇದು ಭೂಸಂಪರ್ಕ ಇರುವಂಥದ್ದು ಇದು ಪನಾಮಾ ಭೂಖಂಡ ಈ ಒಂದು ಮ್ಯಾಪ್ನಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ ಮಕ್ಕಳ ಬೇರಿಂಗ್ ಜಲಸಂಧಿ ಮತ್ತು ಪನಾಮಾ ಭೂಖಂಡವನ್ನು ನಾವಿಲ್ಲಿ ಕಾಣಬಹುದು ಹಾಗೆಯೇ ಇದು ಪನಾಮಾ ಕಾಲುವೆಯಿಂದ ಈಗ ಪ್ರತ್ಯೇಕಗೊಂಡಿದೆ ಅಂದರೆ ಭೂಸಂಪರ್ಕವನ್ನು ಹೊಂದಿತ್ತು ಆದರೆ ಈಗ ಅದು ಪ್ರತ್ಯೇಕಗೊಂಡಿದೆ ಅಂತ ಕೂಡ ಕಾಣಬಹುದು ಅದಾದಮೇಲೆ ಮಕ್ಕಳ ಉತ್ತರ ಅಮೆರಿಕಾದಲ್ಲಿ ಅಸಂಖ್ಯಾತ ಸಣ್ಣ ಸಣ್ಣ ಜಲಭಾಗಗಳನ್ನು ನಾವಿಲ್ಲಿ ಕಾಣಬಹುದು ಉದಾಹರಣೆಗೆ ಮೆಕ್ಸಿಕೋ ಕಾರಿ
ಹಡ್ಸನ್ ಕೊಲ್ಲಿ, ಅಲಾಸ್ಕಾಕಾರಿ ಇತ್ಯಾದಿ. ಹಾಗೆಯೇ ಈ ಒಂದು ಉತ್ತರ ಅಮೆರಿಕಾದ ಸಮೀಪದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನು ಕೂಡ ನಾವು ಕೆರಬಿಯನ್ ಸಮುದ್ರದಲ್ಲಿ ಕಾಣಬಹುದು. ಈ ಒಂದು ನಕ್ಷೆಯಲ್ಲಿ ನೋಡಿ, ಕೆರಬಿಯನ್ ಸಮುದ್ರದಲ್ಲಿರುವಂತಹ ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದ್ವೀಪಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ಮಕ್ಕಳ ನಾವು ಉತ್ತರ ಅಮೆರಿಕಾ ಖಂಡದ ಬಗ್ಗೆ ಅದರ ಒಂದು ಹಿನ್ನೆಲೆ, ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶವನ್ನು ಅಧ್ಯಯನ ಮಾಡಿದ್ವಿ. ಮಕ್ಕಳ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳ. ಹಾಗಾದರೆ ಒಂದೆರಡು ಪ್ರಶ್ನೆಗಳನ್ನು ನೀಡ್ತೀನಿ. ಮನೆಯಲ್ಲಿ ನೀವು ಅದಕ್ಕೆ ಉತ್ತರವನ್ನು ಬರೆದು ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು. ಪ್ರಶ್ನೆ ಸಂಖ್ಯೆ ಒಂದು, ಉತ್ತರ ಅಮೆರಿಕಾದ ಹೆಸರಿನ ಹಿನ್ನೆಲೆಯನ್ನು ತಿಳಿಸಿ. ಪ್ರಶ್ನೆ ಸಂಖ್ಯೆ ಎರಡು, ಉತ್ತರ ಅಮೆರಿಕಾದ ನಕ್ಷೆಯಲ್ಲಿ ಭೌಗೋಳಿಕ ಸನ್ನಿವೇಶವನ್ನು ಗುರುತಿಸಿ. ಎರಡನೇ ಪ್ರಶ್ನೆ ಮಕ್ಕಳ, ಅದು ಚಟುವಟಿಕೆ ಆಧಾರಿತ ಪ್ರಶ್ನೆ, ನೀವು ಅದನ್ನು ಮ್ಯಾಪ್ನಲ್ಲಿ ಗುರುತಿಸಬೇಕು. ಸೊ ಮುಂದಿನ ತರಗತಿಯಲ್ಲಿ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.